ತಂತ್ರ ಅಂದ ತಕ್ಷಣ ಜನಗಳು ಭಯ ಪಟ್ಕೊಳ್ಳೋ ಜನ ಏನು ಮಾಡಬೇಕು ಗೊತ್ತಾ ನೀವೆಲ್ಲರೂ ದೈವಿಕವಾಗಿ ಸಕಲ ಗ್ರಹ ಬಲಗಳನ್ನು ಹಿಡಿದಿಟ್ಕೊಂಡ್ರೂ ಪರಮಾತ್ಮ ಈ ಭೂತ ಪ್ರೇತ ಪಿಶಾಚಿಗಳನ್ನು ಹಿಡಿದಿಟ್ಕೊಂಡ್ರೋನು ಪರಮಾತ್ಮ ಎಲ್ಲವೂ ಪರಮಾತ್ಮನ ಕಂಟ್ರೋಲಲ್ಲಿ ಇದ್ದಾಗ ನಾವು ತಂತ್ರಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂದರೆ ನೆಗೆಟಿವ್ ತಂತ್ರಕ್ಕೆ ನಮ್ಮ ಮನೆಯಲ್ಲೆಲ್ಲ ಮಾಡೋದು ಕೂಡ ಆದ್ರೂ ಅದು ಪಾಸಿಟಿವ್ ತಂತ್ರಗಳು ನೀವು ಪರಮಾತ್ಮನ ಬೀಜಾಕ್ಷರಿ ಮಂತ್ರವನ್ನು ಎಷ್ಟು ಬೇಕಾದರೂ ಹೇಳ್ಕೊಳ್ಳಿ ಎಷ್ಟು ಬೇಕಾದ್ರೂ ಜಪ ಮಾಡಿ ಎಷ್ಟು ಬೇಕಾದ್ರೂ ಸಿದ್ಧಿಸ್ಕೊಳ್ಳಿ ಅವನು ನಿಮಗೆ ಚೈತನ್ಯವನ್ನು ಕೊಟ್ಟು ಜ್ಞಾನನ ಕೊಟ್ಟು ಮುಂದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ತಂತ್ರವಿದ್ಯೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ತುಂಬ ಉನ್ನತ ಮಟ್ಟದಲ್ಲಿರುವಂತಹ ಒಂದು ಶಕ್ತಿ ಅವನ ಕೆಳಗಡೆ ಇರುವಂತಹ ಬ್ರಹ್ಮ ಪಿಶಾಚಿಗಳು ಪ್ರೇತಾತ್ಮಗಳು ಭೂತ ಪ್ರೇತಗಳನ್ನ ಒಲಿಸ್ಕೊಳ್ಳಕ್ ಹೋಗ್ತಾರೆ ಅಲ್ಲಿ ಅಪ್ಸರ ವಿದ್ಯೆ ಮತ್ತೆ ಕರ್ಣ ಪಿಶಾಚಿ ಆಗಿರಬಹುದು ಬ್ರಹ್ಮ ಪಿಶಾಚಿಗಳಾಗಿರಬಹುದು ಅಂತ ಅವ್ರನ್ನ ಹಿಡ್ಕೊಂಡು ನಾನು ಪ್ರಯೋಗಗಳನ್ನ ಮಾಡ್ತೀನಿ ಅಂತ ತುಂಬ ಜನ ತಾಂತ್ರಿಕರು ಕರಗತ ಮಾಡ್ಕೋತಿದ್ದಾರೆ ಮಾಡಿಕೊಂಡು ಇದ್ದಾರೆ ನಿಮ್ಗಾದ್ರೆ ಎಲ್ಲೋ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಸಿಗ್ತಾರೆ ಸಿಕ್ಕಿದ್ದಾರೆ ನನಗೆ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳೋರೆಲ್ಲ ಅವ್ರನ್ನ ನಿಜ ಅಂತ ನಂಬಕ್ಕಾಗೋದಿಲ್ಲ ಅದೇನಂದರೆ ನಿಮ್ಮ ಹತ್ರ ಸೈಕೊಲಾಜಿಕಲಿ ಏನೋ ಒಂದನ್ನು ಮಾಯಾಮಾಟ ಮಾಡಿಬಿಟ್ಟು ನಾನು ತಂತ್ರ ವಿದ್ಯೆನ ಕಲ್ತಿದ್ದೀನಿ ಅಂತ ತೋರಿಸ್ಕೋಬಹುದು ಆದರೆ ಬ್ರಹ್ಮ ಪಿಶಾಚಿನ ಮತ್ತೆ ಕರ್ಣ ಪಿಶಾಚಿನೆಲ್ಲ ನೀವು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡುತ್ತೆ ಅದು ನೀವು ಎಷ್ಟು ದಿನ ಮಂತ್ರಗಳನ್ನು ಮಾಡ್ತಾ 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 ಹೋಗ್ತಿರೋ ಅದು ಬಂದು ನಿಮ್ಮ ಮುಂದೆ ಕಣ್ಮುಂದೆ ಅಪಿಯರ್ ಆಗುತ್ತೆ ನಿಮ್ಮ ಜೊತೆ ಮಾತಾಡುತ್ತೆ ನೀವು ಯಾರಿಗೆ ಶಾಸ್ತ್ರ ಹೇಳಕ್ಕೆ ಹೋಗ್ತಿರೋ ಅವ್ರು ಇದೇ ರೀತಿ ಅವ್ರಿಗೆ ಫ್ಯೂಚರ್ ಹಿಂಗಾಗತ್ತೆ ಆ ವ್ಯಕ್ತಿ ಹಿಂಗಾಗ್ತಾನೆ ಅನ್ನೋದನ್ನ ಅದು ಬಂದು ಬಂದು ಹೇಳ್ತಿರುತ್ತೆ ನಿಮಗೆ ಅದೇ ಇಟ್ ಈಸ್ ಆಲ್ ಟೈಮ್ ಬೌಂಡೆಡ್ ಏನಂದ್ರೆ ಇದು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಒಂದು ಟೈಮ್ ಲಿಮಿಟ್ ಅಲ್ಲಿ ಅಂದ್ರೆ ನೀವು ಊಟ ಮಾಡಿದ್ರೆ ಹೊಟ್ಟೆ ತುಂಬಿರುತ್ತೆ ಮತ್ತೆ ನಿಮ್ಗೆ ಸಿಕ್ಸ್ ಅವರ್ಸ್ ಆದ್ಮೇಲೆ ಊಟ ಬೇಕು ಅನ್ಸುತ್ತೆ ಸೊ ಹೊಟ್ಟೆ ಹಸಿವಾಗತ್ತೆ ಹಾಗೆ ಈ ಪ್ರೇತಾತ್ಮಗಳನ್ನ ಇಟ್ಕೊಂಡು ಮಾಡುವಂತಹ ತಂತ್ರ ವಿದ್ಯೆ ಅಥವಾ ಯಾವುದೋ ಒಂದು ಪ್ರೇತವನ್ನ ಹೊಲಿಸ್ಕೊಂಡು ಅಥವಾ ಅಪ್ಸರ ಸಿದ್ಧಿಯನ್ನ ಮಾಡಿಕೊಂಡು ಮಾಡುವಂತಹ ವಿದ್ಯೆ ಏನು ಅಂದ್ರೆ ಟೈಮ್ ಲಿಮಿಟ್ ಅಲ್ಲಿ ಮಾತ್ರ ಕೂತಿರುತ್ತೆ ಜೀವನ ಪೂರ್ತಿ ಅದು ನಿಮ್ ಜೊತೆ ಇರೋದಿಲ್ಲ ಅದನ್ನ ಮತ್ತೆ ಒಲಿಸ್ಕೋಬೇಕು ಅಂದ್ರೆ ಮತ್ತೆ 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 ಅದ್ರ ಹಿಂದೆ ನೀವು ಓಡಬೇಕು ಈ ಒಂದ್ಸತಿ ತಪ್ಪು ಮಾಡಿದ ಮನುಷ್ಯ ಮತ್ತೆ 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 ತಪ್ಪನ್ನು ಮಾಡ್ತಾನೆ ಒಂದ್ಸತಿ ಸುಳ್ಳು ಹೇಳ್ದವನು ಸುಳ್ಳನ್ನ ಮುಚ್ಚಾಕಕ್ಕೆ ಮತ್ತೆ 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 ಸುಳ್ಳು ಹೇಳ್ತಾನೆ ಆತರ ಅದು ಅದೇನಂದ್ರೆ ಈ ತರ ಪರಮಾತ್ಮನ್ನ ಬಿಟ್ಟು ದೇವಾನು ದೇವತೆಗಳನ್ನು ಬಿಟ್ಟು ಅದಕ್ಕಿಂತ ಕೆಳಗಿನ ಅಲ್ಲಿ ಇರುವಂತಹ ಶಕ್ತಿಗಳನ್ನ ನೀವು ಒಲಿಸ್ಕೋಬೇಕು ಅಂತಂದಾಗ ಅವಳು ಬರತ್ವೆ ಹೋಗತ್ವೆ ಬರುತ್ತೆ ಹೋಗುತ್ತೆ ಬಟ್ ನಮ್ಮ ಮನುಷ್ಯನ ಜೀವನದ ವ್ಯವಸ್ಥೆ ಹಾಳಾಗೋಗುತ್ತೆ ಅಂದ್ರೆ ಅದು ಬಂದು ನಿಮ್ಮನ್ನೇ ಹಿಂಸೆ ಕೊಟ್ಬಿಟ್ಟು ನೀವು ಓಕೆಪ್ಪ ಇದೊಂದು ತಿಂಗಳು ನಾನು ಅಪ್ಸರ ವಿದ್ಯೆ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅದು ನನಗೆ ಬೇಡ ಹೆಲ್ಪ್ಗೆ ನಾನು ನೆಕ್ಸ್ಟ್ ಬೇರೆ ಹೋಗ್ತೀನಿ ಅಂದ್ರೆ ಅದೇ ನಿಮ್ಮನ್ನ ಬಿಡಲ್ಲ ಅದೇ ನಿಮ್ಮ ಹಿಂದೆ ಬಂದು ನಿಮ್ಗೆ ಹಿಂಸೆ ಕೊಡುತ್ತೆ ದಿ ದಿಸ್ ಈಸ್ ದ ಪವರ್ ಆಫ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಏನು ಮಾಡುತ್ತೆ ಅದೇ ಬಂದು ನಿಮ್ಮನ್ನ ಅಂಟ್ ಅಂಟಿಸ್ಕೊಳತ್ತೆ ಪಾಸಿಟಿವ್ ಎನರ್ಜಿ ಹಂಗಲ್ಲ ಇಲ್ಲಪ್ಪ ನಾನು ಇವತ್ತೊಂದಿನ ನಾರಾಯಣನ ಪೂಜೆ ಇವತ್ತು ಮಾಡ್ತೀನಿ ನಾನು ಒಂದ್ ತಿಂಗಳು ಬಿಸಿ ಆಗೋದೆ ಇನ್ನೊಂದು ಮುಂದಿನ ತಿಂಗಳು ನಾರಾಯಣನ ಪೂಜೆ ಮಾಡ್ತೀನಿ ಅಂದ್ರೆ ದೇವ್ರು ನಿಮಗೆ ಯಾವತ್ತೂ ನೆಗೆಟಿವ್ ಮಾಡಲ್ಲ ಬಟ್ ಇದೆ ಈ ಥರ ವಿದ್ಯೆಗಳನ್ನು ಪ್ರಯೋಗ ಮಾಡ್ತಾ ಹೋದಾಗ ಇದಕ್ಕೇನೆಂದರೆ ಕನ್ಸಿಸ್ಟೆನ್ಸಿ ಇರಬೇಕು ಪ್ರತಿನಿತ್ಯ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ ಕರಗತ ಮಾಡ್ಕೋಬೇಕು ಪ್ರತಿನಿತ್ಯ ಒಲಿಸ್ಕೋಬೇಕು ಸೊ ಇದನ್ನೆಲ್ಲ ಮಾಡಿಕೊಂಡು ಅಲ್ಟಿಮೇಟಾಗಿ ಏನು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಸರಿ ತಂತ್ರ ಕಲಿತೆ ನೀನು ದೊಡ್ಡ ತಾಂತ್ರಿಕನೇ ಅದೇ ಏನು ಆದರೆ ಮನುಷ್ಯನ ಜೀವನದ ಉದ್ದೇಶನೇ ಅವನು ಹುಟ್ಟಿರೋದು ಅವನು ಮುಕ್ತಿಯನ್ನು ಪಡ್ಕೋಬೇಕು ಅಂತನ್ನೋದಕ್ಕೆ ನೀನು ಕೆಟ್ಟವ್ರಿಗೆ ಕೆಟ್ಟದನ್ನ ಸುಲಭವನ್ನಾಗಿ ಮಾಡ್ಕೊಡ್ತೀಯ ದುಡ್ಡಿಸ್ಕೊಂಡು ಅಂತ ಹೇಳಿದ್ರೆ ನೀನು ರಾಕ್ಷಸನೇ ಆ ರಾಕ್ಷಸ ಪ್ರವೃತ್ತಿಯನ್ನ ರಾಜಸಿಕವಾಗಿ ತಾಮಸಿಕವಾಗಿ ತೋರಿಸ್ಕೊಳ್ತಾ ಹೋಗ್ತಿದ್ರ ಸೊ ಹಾಗಾಗಿ ತಂತ್ರ ಅಂದ ತಕ್ಷಣ ಜನಗಳು ಭಯ ಪಟ್ಕೊಳ್ಳೋ ಜನ ಏನ್ ಮಾಡ್ಬೇಕು ಗೊತ್ತಾ ನೀವೆಲ್ಲರೂ ದೈವಿಕವಾಗಿ ಸಕಲ ಗ್ರಹ ಬಲಗಳನ್ನು ಹಿಡಿದಿಟ್ಕೊಂಡ್ರೂ ಪರಮಾತ್ಮ ಈ ಭೂತ ಪ್ರೇತ ಪಿಶಾಚಿಗಳನ್ನು ಹಿಡಿದಿಟ್ಕೊಂಡ್ರೋನು ಪರಮಾತ್ಮ ಎಲ್ಲವೂ ಪರಮಾತ್ಮನ ಕಂಟ್ರೋಲಲ್ಲಿದ್ದಾಗ ನಾವು ತಂತ್ರಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂದರೆ ನೆಗೆಟಿವ್ ತಂತ್ರಕ್ಕೆ ನಮ್ಮ ಮನೆಯಲ್ಲೆಲ್ಲ ಮಾಡೋದು ಕೂಡ ಆದ್ರೂ ಅದು ಪಾಸಿಟಿವ್ ತಂತ್ರಗಳು ನೀವು ಪರಮಾತ್ಮನ ಬೀಜಾಕ್ಷರಿ ಮಂತ್ರವನ್ನು ಎಷ್ಟು ಬೇಕಾದರೂ ಹೇಳ್ಕೊಡಿ ಎಷ್ಟು ಬೇಕಾದರೂ ಜಪ ಮಾಡಿ ಎಷ್ಟು ಬೇಕಾದರೂ ಸಿದ್ಧಿಸ್ಕೊಳ್ಳಿ ಅವನು ನಿಮಗೆ ಚೈತನ್ಯವನ್ನು ಕೊಟ್ಟು ಜ್ಞಾನನ ಕೊಟ್ಟು ಮುಂದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾನೆ ನಮ್ಮನ್ನ ಕೈ ಹಿಡಿದು ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಅಟ್ಯಾಕ್ ಮಾಡದೇ ಇರೋ ಹಾಗೆ ನಮ್ಮನ್ನ ಪ್ರೊಟೆಕ್ಟು ಮಾಡ್ತಾನೆ ಪರಮಾತ್ಮ ಹಾಗಾಗಿ ನಾವು ಇವನ್ ಮಹಾಕಾಳಿನ ಪೂಜೆ ಮಾಡಿದ್ರು ಮಹಾಕಾಳಿನ ಸಾತ್ವಿಕ ರೂಪದಲ್ಲಿ ದಶಮಹಾವಿದ್ಯೆಗಳನ್ನೇ ನೀವು ಮಾಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲಲಿತಾ ಸಹಸ್ರಾಮ ಲಲಿತಾ ಸಹಸ್ರನ ಮಧ್ಯೆ ನೀವು ಹವನ ಮಾಡ್ತೀರಾ ಹೋಮ ಮಾಡ್ತೀರಾ ಅಗ್ನಿಕಾರ್ಯ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅವಳೇ ದೇವಿ ಬಂದು ಸ್ವೀಕರಿಸ್ಕೊಂಡು ಹೋಗ್ತಾಳೆ ಅದೆಲ್ಲ ಸಾತ್ವಿಕ ರೂಪದಲ್ಲಿ ನಾವು ದೇವ್ರನ್ನ ಒಲಿಸ್ಕೊಳ್ಳೋ ಅಂತ ಪೂಜೆ ಮಾಡ್ತಾ ಇರ್ತೀವಿ ಸೊ ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅನ್ನೋದಕ್ಕಾಗಿ ದುಡ್ಡಿಸ್ಕೊಂಡು ಕೆಟ್ಟದ್ದು ಮಾಡಿ ಇವನ್ ಮಂತ್ರಗಳನ್ನೇ ದುಡ್ಡಿಸ್ಕೊಂಡು ಯಾರೋ ಒಬ್ರು ಹೇಳಿಕೊಟ್ರು ಅಂತ ಇಟ್ಕೊಳ್ಳಿ ಗುರುವರಿಯರು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಅದರಲ್ಲಿ ಕರ್ಮ ನೆಗೆಟಿವ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ ಅಂದರೆ ಗುರು ದಕ್ಷಿಣೆ ನೀವು ಕೊಡೋದು ಅದು ನಿಮ್ಮ ಪ್ರೀತಿ ಆದರೆ ಅದನ್ನ ಕಮರ್ಷಿಯಲೈಸ್ ಮಾಡ್ಕೊಂಡು ನೀನು ದುಡ್ಡಿಸ್ಕೊಂಡೇ ಪ್ರತಿಯೊಂದನ್ನು ಹೇಳ್ಕೊಡ್ತೀಯ ಅಂತ ಹೇಳೋರು ನಿಜವಾದ ಗುರುಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಪೂರ್ಣ ಮಟ್ಟದಲ್ಲಿ ಆಧ್ಯಾತ್ಮವನ್ನ ತಿಳ್ಕೊಂಡಂಥ ವ್ಯಕ್ತಿ ಮುಕ್ತಿ ಮಾರ್ಗದಲ್ಲಿರುವಂತಹ ವ್ಯಕ್ತಿ ಯಾವತ್ತೂ ಧರ್ಮದಿಂದ ಬದುಕ್ತಾರೆ ಹೊರತು ಆ ಧರ್ಮಕ್ಕೆ ಕೈ ಹಾಕೋದಿಲ್ಲ ಸೊ ಹಾಗಾಗಿ ನೀವು ದೇವ್ರನ್ನ ಪೂಜೆ ಮಾಡ್ತಿದ್ರ ದೇವ್ರನ್ನ ಪೂರ್ಣ ಮಟ್ಟದಲ್ಲಿ ನಂಬ್ಕೊಂಡಿದ್ರ ಅಂದಾಗ ನಿಮಗೆ ತಂತ್ರಗಳು ಅಂದರೆ ನೆಗೆಟಿವ್ ತಂತ್ರವಿದ್ಯೆಗಳು ಪ್ರಯೋಗಗಳು ಬಂದು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಿಜವಾದ ಭಕ್ತರನ್ನು ಅಟ್ಯಾಕ್ ಮಾಡಿದೆ ಯಾವಾಗ ನಿಮ್ಮ ದೇಹ ಮತ್ತು ನಿಮ್ಮಲ್ಲಿ ವಲ್ನರಬಲ್ ಸಿಚುವೇಶನ್ ಇದ್ದಾಗ ಅಂದರೆ ನೀವು ಸೂಕ್ಷ್ಮ ರೀತಿಯಾದಾಗ ನಿಮ್ಮ ಜಾತಕದ ಕುಂಡಲಿಯಲ್ಲಿ ಸೂಕ್ಷ್ಮ ರೀತಿಯಲ್ಲಿ ನೆಗೆಟಿವ್ ಆಗಿ ಗ್ರಹಗತಿಗಳು ಕೂತಿದ್ದಾಗ ಅನೇಕ ಈ ಭೂತ ಪ್ರೇತಗಳು ಇವಾಗ ತುಂಬ ಜನ ಮೈ ಮೇಲೆ ದೆವ್ವ ಬರುತ್ತೆ ಆ ದೆವ್ವ ಬಿಡ್ಸೋಕ್ಕೆ ತಿರ್ಗಾ ತಾಂತ್ರಿಕರ ಹತ್ರ ಹೋಗ್ತಾರೆ ಆ ಥರ ಎಲ್ಲ ಮಾಡ್ಕೊಳ್ತಾರಲ್ಲ ಅದೇನಾಗತ್ತೆ ನಿಮ್ಮೇಲೆ ಬಂದು ಅಟ್ಯಾಕ್ ಮಾಡುತ್ತೆ ಯಾರ್ದು ತುಂಬಾ ವಲ್ನರಬಲ್ ಅಂದ್ರೆ ವಕ್ರವಾಗಿ ಅಥವಾ ಕೆಟ್ಟದಾಗಿ ಸ್ಥಿತಿಯಲ್ಲಿರುವಂತಹ ಗ್ರಹಗಳಿದ್ದಾಗ ಅದನ್ನ ಹೇಗ್ ಬಲಪಡಿಸ್ಕೊಳ್ಳೋದು ಬಲಪಡಿಸ್ಕೊಳ್ಳೋದಕ್ಕೂ ಪರಮಾತ್ಮನೆ ನೀವು ಅವನನ್ನ ಬಿಟ್ಟಿನ್ಯಾರನ್ನೂ ಹಿಡಿಯಕ್ಕೆ ಸಾಧ್ಯ ಅಲ್ಲ ಶರಣಾಗತಿ ತಗೋಬೇಕು ದೇವ್ರದೇ ಜಪ ಮಾಡ್ಬೇಕು ದೇವ್ರದೇ ಪೂಜೆ ಮಾಡ್ಬೇಕು ಕೆಲವಷ್ಟು ಮನೇಲಿ ಇನ್ನೊಂದೇನಾಗತ್ತೆ ಗೊತ್ತಾ ಯಾರ ಮೇಲೆ ಭೂತ ಪ್ರೇತ ಬಂತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅಯ್ಯೋ ನನ್ನ ಮಗಳಿಗೆ ಹಿಂಗಾಗೋಯ್ತು ಮಗನಿಗೆ ನೋ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕದು ನಿಮ್ಮ ದೇಹವನ್ನು ಶಕ್ತಿ ತರಿಸ್ಕೋಬೇಕು ಬಲ ತರಿಸ್ಕೋಬೇಕು ಯಾವ ಭೂತ ಪ್ರೇತನೂ ನನ್ನ ಅಟ್ಯಾಕ್ ಮಾಡಬಾರ್ದು ನೆಗೆಟಿವ್ ಎನರ್ಜಿ ನನ್ನ ಈವನ್ ಮಾರಣ ಮೋಹನ ವಶೀಕರಣ ಆದ್ರೂ ನನ್ನ ಅಟ್ಯಾಕ್ ಮಾಡಬಾರ್ದು ಈವನ್ ಯಾರೋ ಒಬ್ರು ವಶೀಕರಣ ಮಾಡ್ಕೋತಾರೆ ಅಂದರು ಕೂಡ ನನ್ನ ಅಟ್ಯಾಕ್ ಮಾಡಬಾರ್ದು ಅಂತಿದ್ದಾಗ ನಿಮ್ಮ ದೇಹವನ್ನು ನಿಮ್ಮ ಬುದ್ಧಿಯನ್ನು ನೀವು ಬಲಪಡಿಸ್ಕೋಬೇಕು ಶುದ್ಧಿ ನಮ್ಮ ಆತ್ಮಕ್ಕೆ ಒಂದು ಬಲವನ್ನು ತಂದುಕೋಬೇಕು ಅಂತಂದರೆ ನಾವೇ ಜಪ ಮಾಡಬೇಕು ಪಕ್ಕದವ್ರು ಮಾಡಿದ್ರೆ ನಿಮ್ಗೆ ಯಾವ ಪರ್ಸೆಂಟೇಜಲ್ಲೂ ಬರೋದಿಲ್ಲ ಅದು ಸೊ ಅಪ್ಪ ಅಮ್ಮ ಬಿಡು ನಾವು ಯಾಕೆ ಮಾಡೋದು ಅಂತ ಅಂದ್ಕೊಳ್ಳೋದಲ್ಲ ನಾವೇ ಕಲ್ತ್ಕೋಬೇಕು ಸೊ ಇದು ತಂತ್ರವಿದ್ಯೆ ಅನ್ನೋದೇನು ಅಂದರೆ ತುಂಬ ವಿಸ್ತಾರವಾದಂಥ ಸಬ್ಜೆಕ್ಟು ಇದೊಂದು ವಿಧಾನ ಅಷ್ಟೇ ಪೂಜೆ ಮಾಡುವುದರಲ್ಲಿ ಇದೊಂದು ವಿಧಾನ ಮತ್ತು ದೇವ್ರನ್ನ ಸೇರೋದಕ್ಕೆ ಇದೊಂದು ವಿಧಾನ ಆದರೆ ನೆಗೆಟಿವ್ ಆಗಿ ಸೇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ ಪಾಸಿಟಿವ್ ಆಗಿ ಸೇರ್ತೀವಿ ಅಂತ ಅನ್ನೋದನ್ನ ದೈವಿಕವಾಗಿ ನಾವು ಮಾಡಿದಾಗ ಇವನ್ ಕಾಶ್ಮೋರಾನು ನೀವೆಲ್ಲ ಕಡೆ ನೋಡಿರ್ತೀರಾ ತುಂಬಾ ಜನ ಸಾಯಿಸ್ಬೇಕು ಅಂದಾಗ ಒಂದು ಬೊಂಬೆ ಮಾಡ್ತಾರೆ ಅದಕ್ಕೆಲ್ಲ ಚುಚ್ ಹಿಂಸೆ ಕೊಡ್ತಾರೆ ಈಗಲೂ ನಡೀತಿದೆ ನಡೀತಿಲ್ಲ ಅಂತಲ್ಲ ಅಷ್ಟು ಕ್ರೂರಿ ಜನರು ರಾಕ್ಷಸ ಅಸುರ ಗುಣದ ಜನರು ಇವತ್ಗೂ ಇದ್ದಾರೆ ಆ ರೀತಿ ತಂತ್ರ ಮಾಡೋರು ಇವತ್ಗೂ ಇದ್ದಾರೆ ಯಾರತ್ರನೋ ದುಡ್ಡು ಕದ್ಕೊಂಡು ಹೋಗಬೇಕು ಅಂತಂದಾಗ್ಲೂ ತುಂಬಾ ಜನ ಕಣ್ಮುಚ್ಚಿ ಮತ್ತೆ ಅವ್ರಿಗೆ ಒಂದು ಸ್ತಂಭನ ಮಾಡ್ತಾರೆ ಸೊ ಅವ್ರಿಗೆ ಗೊತ್ತಾಗದೆ ಇರೋ ರೀತಿ ನಾನು ಎಲ್ಲವನ್ನು ಎತ್ಕೊಂಡು ಹೋಗ್ಬೇಕು ಅಂತ ಹಾಗಾಗಿ ಇನ್ನೊಬ್ಬರಿಗೆ ಮೋಸ ಮಾಡಿ ಎಲ್ಲಾನು ಎತ್ಕೊಂಡು ಹೋಗ್ಬೇಕು ಅಂತ ಮೋಸ ಮಾಡೋ ಅಂತ ತಾಂತ್ರಿಕರು ಬಹಳಷ್ಟು ಜನ ಇದ್ದಾರೆ ತಾಂತ್ರಿಕರಿಗೆ ಮೊರೆ ಹೋಗುವಂತಹ ನಮ್ಮ ಮೂಢ ಜನರು ಕೂಡ ತುಂಬಾ ಜನ ಇದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟು ಇನ್ನೊಬ್ರಿಗೆ ಮೋಸ ಆಗಲಿ ಇನ್ನೊಬ್ರಿಗೆ ನೋವು ಕೊಡೋಣ ಅಂತಾನೆ ದುಡ್ಡು ಕೊಟ್ಟು ಇನ್ನೊಬ್ರಿಗೆ ಮೋಸ ಮಾಡ್ತಾರೆ ಸೊ ಹಾಗಾಗಿ ನಾವೇನು ಗೊತ್ತಾ ತಂತ್ರಕ್ಕೆ ನಾವು ಹೆದ್ರಿಕೊಳ್ಳೋದು ಬೇಡ ನಮ್ಗೆ ಯಾರ ತಾಂತ್ ತಂತ್ರದಿಂದ ಅಟ್ಯಾಕ್ ಮಾಡ್ತಾರೆ ಅಂದ್ರೂ ನಾವು ಅದಕ್ಕೆ ಮುಂಚೆನೆ ರೆಡಿ ಆಗಿರ್ಬೇಕು ಯುದ್ಧಕ್ಕೆ ನಾವು ರೆಡಿ ಆಗಿರೋ ಹಾಗೆ ನಾವು ಮಂತ್ರ ಜಪವನ್ನು ಮಾಡಿಕೊಂಡು ಧರ್ಮದಿಂದ ಜೀವನ ನಡೆಸ್ತಾ ಇದ್ದಾಗ ಯಾವುದೂ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವೆಲ್ಲರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಸಾತ್ವಿಕ ತಂತ್ರವನ್ನು ಫಾಲೋ ಮಾಡಿದ್ರೆ ಯಾವುದೂ ನಿಮಗೆ ಕೆಟ್ಟದಾಗೋದಿಲ್ಲ ಅಂತ ಈ ಮೂಲಕ ಹೇಳ್ತಿದ್ದೀನಿ